ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೇನೆ ಸೊ ಈ ಅಪ್ಲಿಕೇಶನ್ ಇಂದ ಯಾವುದೇ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು ಸೊ ಅದು ಹೇಗೆ ಈ ಅಪ್ಲಿಕೇಶನ್ ಇಂದ ಏನ್ ಯೂಸ್ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಹಾಗಿದ್ರೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಹಾಗಿದ್ರೆ ತಡಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಸ್ನೇಹಿತರೆ ಈ ಅಪ್ಲಿಕೇಶನ್ ಇಂದ ಏನ್ ಯೂಸ್ ಅಂತ ಮೊದಲೇ ಹೇಳ್ಬಿಡ್ತೀನಿ ನೀವು ಥಂಬ್ನೇಲ್ ಅಲ್ಲಿ ನೋಡಿರೋ ತರಾನೇ ಒಂದು ಈ ಅಪ್ಲಿಕೇಶನ್ ಇಂದ ಜೆನ್ಯೂನ್ ಆಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ದಾಖಲೆಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೇನೆ ವೆಹಿಕಲ್ಗೆ ಸಂಬಂಧಪಟ್ಟಂತಹ ಆರ್ಸಿ ಡಿಎಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ಸೊ ಅದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ಅಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಡಿಜಿ ಲಾಕರ್ ಅಂತ ಸರ್ಚ್ ಮಾಡ್ಬೇಕಾಗುತ್ತೆ ಸೊ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಡಿಜಿ ಲಾಕರ್ ಅಂತ ಸರ್ಚ್ ಮಾಡ್ಬೇಕು ಸೊ ಡಿಜಿ ಲಾಕರ್ ಅಂತ ಸರ್ಚ್ ಮಾಡಿದ್ಮೇಲೆ ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ ನಾನು ಆಲ್ರೆಡಿ ಇದನ್ನ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ಅಪ್ಡೇಟ್ ಕೂಡ ಬಿಟ್ಟಿದ್ದಾರೆ ಅಪ್ಡೇಟ್ ಕೂಡ ಮಾಡ್ಕೋಬಹುದು ಸೊ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಈ ಅಪ್ಲಿಕೇಶನ್ ಲಿಂಕ್ ಅನ್ನು ಸಹ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಅಲ್ಲಿಂದಾನೇ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಸೊ ನೋಡಬಹುದು ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಸೊ ಇನ್ಸ್ಟಾಲ್ ಆಗಿ ನಂತರ ಈ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಓಪನ್ ಮಾಡಿದ ನಂತರ ನೀವು ಇಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಆಕ್ಸೆಸ್ ಡಿಜಿ ಲಾಕರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಈ ಅಪ್ಲಿಕೇಶನ್ ರನ್ ಮಾಡಬೇಕು ಅಂದ್ರೆ ನೀವು ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ಆಧಾರ್ ನಂಬರ್ ಮುಖ್ಯ ಆಗಿರುತ್ತೆ ಸೊ ಇದಕ್ಕೆ ಆಧಾರ್ ನಂಬರ್ ಇಲ್ಲದೆ ನೀವು ಇದನ್ನ ಯಾವುದೇ ಡಾಕ್ಯುಮೆಂಟ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಒಂದು ಇದಕ್ಕೆ ಆಧಾರ್ ನಂಬರ್ನ ಇಲ್ಲಿ ಸೈನ್ ಇನ್ ಅಥವಾ ಕ್ರಿಯೇಟ್ ಅಕೌಂಟ್ ಓಕೆನಾ ಸೈನ್ ಇನ್ ಅಥವಾ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಆಧಾರ್ ನಂಬರ್ನ ನೀವು ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಓಟಿಪಿ ಕೂಡ ಬರುತ್ತೆ ನೀವು ಒಂದು ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದೋ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ಗೆ ಓಟಿಪಿ ಬರುತ್ತೆ ಸ್ನೇಹಿತರೆ ಸೊ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ ನಂತರ ಯಾವ ನಂಬರ್ಗೆ ನೀವು ಯಾವ ಆಧಾರ್ ನಂಬರ್ ಎಂಟರ್ ಮಾಡಿರ್ತೀರೋ ಸೊ ಆ ನಂಬರ್ಗೆ ಇಲ್ಲಿ ಓಟಿಪಿ ಬರುತ್ತೆ ಆ ಓಟಿಪಿನ ನೀವು ಎಂಟರ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ ಸೊ ಹಾಗಾಗಿ ನಾನು ಒಂದು ಸಿಕ್ಸ್ ಡಿಜಿಟ್ ಪಿನ್ ಕೂಡ ಇದಕ್ಕೆ ಆಲ್ರೆಡಿ ನಾನು ಸೆಟ್ ಮಾಡಿದ್ದೀನಿ ಸೊ ಇದನ್ನ ನಾನು ಒಂದು ಸಿಕ್ಸ್ ಡಿಜಿಟ್ ಪಿನ್ ಇದೆ ನಾನು ಅದನ್ನ ಎಂಟರ್ ಮಾಡ್ತೀನಿ ನಿಮ್ಗೆ ಒಂದು ಓಟಿಪಿ ಬರುತ್ತೆ ಓಟಿಪಿ ಎಂಟರ್ ಮಾಡಿದ ತಕ್ಷಣ ನೀವು ಇದನ್ನ ಪಿನ್ನ ಸೆಟ್ ಮಾಡ್ಕೋಬಹುದು ಸೊ ನಾನು ಇದು ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಡನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಸೊ ಇಲ್ಲಿ ಪ್ರತಿಯೊಂದು ನೀವು ಎಷ್ಟೊಂದು ಸರ್ವಿಸಸ್ ಇದೆ ಗೌರ್ಮೆಂಟ್ ಸರ್ವಿಸಸ್ ನೋಡಬಹುದು ಒಂದು ಆಧಾರ್ ಕಾರ್ಡ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹಾಗೇನೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಅಂದ್ರೆ ಒಂದು ನೀವು ಇದಕ್ಕೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಕೂಡ ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಹಾಗೇನೆ ಫಸ್ಟ್ ಇದ್ರಲ್ಲಿ ನಾನು ತೋರಿಸ್ಬಿಡ್ತೀನಿ ಒಂದೇನಂದ್ರೆ ಒಂದು ವೆಹಿಕಲ್ ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಗಳನ್ನ ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ವೆಹಿಕಲ್ ಟ್ಯಾಕ್ಸ್ ರೆಸಿಪ್ಟ್ ಅಂತ ಇದೆ ನೋಡಬಹುದು ಇದರಲ್ಲಿ ಒಂದು ವೆಹಿಕಲ್ ರಿಜಿಸ್ಟರ್ ನಂಬರ್ ಹಾಗೇನೆ ಆ ವೆಹಿಕಲ್ ಯಾರಿಗೆ ಸಂಬಂಧಪಟ್ಟಿರುತ್ತೋ ಅವರ ಹೆಸರು ಹಾಗೇನೆ ಇಲ್ಲಿ ಚೇಂಜಸ್ ನಂಬರ್ ಹಾಕಿ ನೀವೊಂದು ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ ಫೆಚ್ ಆಗಿ ಒಂದು ಗೌರ್ಮೆಂಟ್ ಆಸ್ ಪರ್ ಗೌರ್ಮೆಂಟ್ ಆಕ್ಟ್ ಪ್ರಕಾರನೇ ನಿಮಗೆ ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ ನಾನು ಇಲ್ಲಿ ಡೌನ್ಲೋಡ್ ಮಾಡಿರೋದನ್ನ ನೋಡಬಹುದು ನೀವು ಇಶ್ಯೂ ಡಾಕ್ಯುಮೆಂಟ್ಸ್ ಅಂತ ಇದೆ ಇಶ್ಯೂ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಶ್ಯೂ ಡಾಕ್ಯುಮೆಂಟ್ ನೀವು ಎಲ್ಲಿ ಡೌನ್ಲೋಡ್ ಮಾಡಿದ್ದು ನಿಮ್ಗಿದೆ ಈ ಅಪ್ಲಿಕೇಶನ್ ಅಲ್ಲಿ ಇಶ್ಯೂ ಡಾಕ್ಯುಮೆಂಟ್ ಅಲ್ಲಿ ಬಂದಿರುತ್ತೆ ಸ್ನೇಹಿತರೆ ಸೊ ನಾವಿಲ್ಲಿ ನೋಡಬಹುದು ನೀವು ಆಧಾರ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡಿದ್ದೀನಿ ನಾನು ನೋಡಬಹುದು ಒರಿಜಿನಲ್ ತರಾನೇ ಸೇಮ್ ಒರಿಜಿನಲ್ ಅಂದ್ರೆ ಒಂದು ಡಿಜಿಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಡಿಜಿಟೈಸ್ ಆಗಿರೋದ್ರಿಂದ ನೀವು ಡಿಜಿಟಲ್ ಆಗಿ ಯಾವುದೇ ದಾಖಲೆಗಳನ್ನ ಕ್ಯಾರಿ ಮಾಡಬಹುದು ನಿಮ್ಮ ಪರ್ಸ್ನಲ್ಲಿ ಹಾಗೆ ಕಾಗದಗಳನ್ನ ಜೆರಾಕ್ಸ್ ಮಾಡ್ಕೊಂಡು ಎಲ್ಲೂ ಕೂಡ ತೋರಿಸೋ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ಒಂದಿದ್ರೆ ಸಾಕು ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ ನ ಡಿಜಿಟಲ್ ಆಗಿ ನೀವು ಕ್ಯಾರಿ ಮಾಡಬಹುದು ಅಂತ ಈ ಅಪ್ಲಿಕೇಶನ್ ಹೇಳುತ್ತೆ ಸ್ನೇಹಿತರೆ ಸೊ ಹಾಗೇನೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ನೋಡಬಹುದು ಇನ್ಸ್ಟಾಲ್ ಡೌನ್ಲೋಡ್ ಮಾಡಿದ್ದೀನಿ ಪಾನ್ ವೆರಿಫಿಕೇಶನ್ ರೆಕಾರ್ಡ್ ಇದೆ ಪಾನ್ ಕಾರ್ಡ್ ಕೂಡ ನೀವು ಇದನ್ನ ತೋರಿಸಬಹುದು ಎಲ್ಲೇ ಬೇಕಾದ್ರೂ ನೀವು ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಟಿಕೆಟ್ ಬುಕ್ ಮಾಡ್ತೀರಾ ವೆರಿಫಿಕೇಶನ್ ಪ್ರೂಫ್ ಗೋಸ್ಕರ ಪಾನ್ ಕಾರ್ಡ್ ನೀವು ತೋರಿಸಬಹುದು ಎಕ್ಸೆಪ್ಟ್ ಮಾಡ್ತೀರಾ ಹಾಗೇನೆ ಯುಎಎನ್ ಕಾರ್ಡ್ ಅಂದ್ರೆ ಒಂದು ESIPF ಇರುತ್ತಲ್ಲ ಸೊ ಆ ಡಿಪಾರ್ಟ್ಮೆಂಟ್ ಇಂದ ಕೂಡ ಒಂದು ಯುಎನ್ ಕಾರ್ಡ್ ಅಂತ ಒಂದು ಕೊಟ್ಟಿರ್ತಾರೆ ಸೊ ಅದನ್ನು ಕೂಡ ನೀವು ಇದರಿಂದ ಡೌನ್ಲೋಡ್ ಮಾಡ್ಕೋಬಹುದು ಸೊ ನೋಡಬಹುದು ಇಷ್ಟು ಸಿಂಪಲ್ ಆಗಿದೆ ಇನ್ಸ್ಟಾಲ್ ಮಾಡ್ಕೊಂಡು ಕೂಡಲೇ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೇನೆ ಇದು ಒಂದು ಡೈಲಿ ಯೂಸ್ಗೆ ಬೇಕಾಗುತ್ತೆ ಅಂತ ಹೇಳ್ಬೋದು ಅಪ್ಲಿಕೇಶನ್ ಯಾಕಂದ್ರೆ ಯಾವುದೇ ಡಾಕ್ಯುಮೆಂಟ್ಸ್ ನ ನೀವು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಏನೇ ಡೌಟ್ಸ್ ಗಳಿದ್ರು ಕೂಡ ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು ಯಾಕೆಂದ್ರೆ ನಿಮ್ಗೆ ಏನು ಇಷ್ಟ ಆಗಿಲ್ಲ ಅಂದ್ರೆ ಒಂದು ಕಮೆಂಟ್ ನ ತಿಳಿಸಿ ಏನು ಅಂತ ಓಕೆನಾ ಹಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ತುಂಬಾನೇ ಯೂಸ್ಫುಲ್ ಆಗಿದೆ ಅಪ್ಲಿಕೇಶನ್
ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿದೆ ಸ್ನೇಹಿತರೆ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಸಂಪೂರ್ಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.